25ರ ಸಂವತ್ಸರದಲ್ಲಿ ಉಡುಪಿ ಜಿಲ್ಲೆ ಜಯಪ್ರಕಾಶ್ ಹೆಗಡೆ ಅವರೇ ಈಗ ನಮ್ಮ ಜೊತೆ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಉಡುಪಿ ಜಿಲ್ಲೆ ಇದೇ ರೀತಿ ಇರಬೇಕು ಅನ್ನುವಂಥ ಒಂದು ಕನಸಿತ್ತು ತಮಗೆ, ಆ ಕನಸು ನನಸಾಗಿದ್ದೇನೆ ಹೆಗಡೆ ಅವರೇ? ಸಂಪೂರ್ಣ ಆಗಲಿಲ್ಲ, ಇನ್ನೂ ಕೆಲವು ವಿಷಯಗಳು ಬಾಕಿ ಇದೆ. ಉಡುಪಿ ಪ್ರದೇಶ, ಉಡುಪಿ ಪೇಟೆಯನ್ನೇ ನೋಡಿದರೆ ತುಂಬಾ ಅಭಿವೃದ್ಧಿ ಆಗಿದೆ. ರಜತ ಮಹೋತ್ಸವದ ಆಚರಣೆ ಹೇಗಿರುತ್ತೆ? ಎಲ್ಲವನ್ನ ಒಂದು ಚಿತ್ರೀಕರಣ ಮಾಡಿ ಜನತೆಗೆ ತಿಳಿಸುವಂತ ಕೆಲಸವನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಈಗ ಇತ್ತೀಚೆಗೆ ನಡೀತಾ ಇರುವಂತಹ ಸಾವರ್ಕರ್ ವಿವಾದಗಳು ಎಲ್ಲ ಒಂದು ಕಡೆ, ಇದು ಉಡುಪಿಯ ಬೆಳವಣಿಗೆಗೆ ಸ್ವಲ್ಪ ಮಾರಕ ಆಗ್ಬೋದಾ? ಅದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ರಾಜಕಾರಣಿಗಳು ಈ ಪ್ರಗತಿ ಪರಿಶೀಲನಾ ಸಭೆಯನ್ನ ಕಟ್ಟುನಿಟ್ಟಾಗಿ ಮಾಡಬೇಕು. ವರ್ಷಗಳ ಕಾಲ ಜನಪ್ರತಿನಿಧಿ ಆಗಿದ್ದೇನು ಮುಖ್ಯ ಅಲ್ಲ. ಆಗಿದ್ದಾಗ ನಾನು ಏನನ್ನ ಮಾಡಿದ್ದೇನೆ ಅಂತ ಮೆಲುಕು ಹಾಕುವಂತ ದಿವಸ 25ನೇ ತಾರೀಕು ಪುನಃ ನನಗೆ.